ಗೈಸ್, ಅಂಡರ್ ಸೆಕ್ಷನ್ 80GG ನಲ್ಲಿ ಇದು ತುಂಬ ವ್ಯಾಲ್ಯೂಬಲ್ ಡಿಡಕ್ಷನ್, ಇದು ತುಂಬ ಚೆನ್ನಾಗಿದೆ. ಇದು ಏನು ಹೇಳುತ್ತೆ, ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ರೆಂಟ್ ಪೇಡ್ ಬೈ ದ ಅಸೆಸ್ಸಿ. ಅಂದರೆ ಅಸೆಸ್ಸಿ ಏನಾದರೂ ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕೊಡ್ತಾ ಇದ್ರೆ ಆ ಅಂಥ ಅಸೆಸ್ಸಿಗೆ ಈ ಡಿಡಕ್ಷನ್ ಬರುತ್ತೆ. ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ? ಎನ್ ಎಂಪ್ಲಾಯಿ ಹೂ ಈಸ್ ನಾಟ್ ಇನ್ ರೆಸ್ಪೆಕ್ಟ್ ಆಫ್ house rent allowance from his employer or a self-employed person, an individual can claim relief under section 80GG in respect of rent paid by him towards furnished or unfurnished residential accommodation occupied by him. Andre oba assessee avana employer inda avage HRA eno bartha illa andre athwa assessee enadru self-employed agittu vaadige manenalliddu ಬಾಡಿಗೆ ಏನಾದರೂ ಪೇಮೆಂಟ್ ಮಾಡಿದ್ರೆ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಡಿಡಕ್ಷನ್ 80GG ಬರುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅಂದರೆ, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಮೌಂಟ್ ಶಾಲ್ ಬಿ ಅಲೌಡ್ ಆಸ್ ಎ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ಫಸ್ಟ್ ಪಾಯಿಂಟ್ ಈಸ್ ಎಕ್ಸೆಸ್ ಆಫ್ ರೆಂಟ್ ಪೇ ಓವರ್ 10% ಆಫ್ ಟೋಟಲ್ ಇನ್ಕಮ್. ಅಂದರೆ ಎಷ್ಟು ರೆಂಟ್ ಪೇಮೆಂಟ್ ಮಾಡಿದ್ದಾನೆ, ಆ ಪೇಮೆಂಟ್ ರೆಂಟ್ ಪೇಮೆಂಟ್ ಮಾಡಿರೋದು ಮೈನಸ್ ಆ ಅಸಸಿದು ಟೋಟಲ್ ಇನ್ಕಮ್ ಮೇಲೆ 10% ಎಷ್ಟು ಬರುತ್ತೆ ಅದರ ಡಿಫರೆನ್ಸ್, ಅಂದರೆ ರೆಂಟ್ ಪೇ ಮೈನಸ್ 10% ಆಫ್ ಟೋಟಲ್ ಇನ್ಕಮ್. ಸೆಕೆಂಡ್ ಒನ್, 25% ಆಫ್ ಟೋಟಲ್ ಇನ್ಕಮ್, ಅವನ ಟೋಟಲ್ ಇನ್ಕಮ್ನ 25%. ಮೂರನೇದು 5,000 rupees ಪರ್ ಮಂತ್, ಪರ್ ಮಂತ್ ಅನ್ನೋದು 60,000 ಪರ್ ಆ್ಯನಮ್ ಅಂತ ಅನ್ಕೋ. ಈ ಮೂರು ಅಮೌಂಟಲ್ಲಿ ಯಾವುದು ಕಡಿಮೆ ಬರುತ್ತೆ ಆ ಅಮೌಂಟನ್ನು ಅಂಡರ್ ಸೆಕ್ಷನ್ 80GG ಕ್ಲೇಮ್ ಮಾಡಿಕೊಡ್ಬೋದು. ಈ GG ಡಿಡಕ್ಷನ್ ಅನ್ನು ಕ್ಲೇಮ್ ಮಾಡಬೇಕಾದ್ರೆ ಕೆಲವು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕು. ಏನದು ಅಂತ ಹೇಳಿದ್ರೆ, ದ ಟೋಟಲ್ ಇನ್ಕಮ್ ಫಾರ್ ದಿಸ್ ಪರ್ಪಸ್ ಮೀನ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ಟರ್ ಡಿಡಕ್ಟಿಂಗ್ ಡಿಡಕ್ಷನ್ಸ್ ಅಲೋವಬಲ್ ಅಂಡರ್ ಸೆಕ್ಷನ್ 80C-80U ಎಕ್ಸೆಪ್ಟ್ 80GG. ಅಂದರೆ ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ GTI ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ, ಆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ 80C-80U ವರೆಗೂ ಎಲ್ಲ ಮೈನಸ್ ಮಾಡಿ 80GG ಒಂದು ಉಳಿಸಿರ್ಬೇಕು. ಆ ಮೈನಸ್ ಮಾಡಿದ ಮೇಲೆ ಬರ್ತಕ್ಕಂಥ ಅಮೌಂಟನ್ನು ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಎರಡನೇ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್, ಅಸಸಿಯಾಗಲಿ ಅವನ ಹೆಂಡತಿಯಾಗಲಿ ಅವರ ಹೆಸರಲ್ಲಿ ಯಾವುದೇ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಅವನು ಯಾವ ಊರಲ್ಲಿ ಬಾಡಿಗೆ ಮನೆಯಲ್ಲಿದ್ದಾನೆ ಆ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಊರಲ್ಲಿ ಅವನಿಗೆ ಯಾವುದೇ ಸ್ವಂತವಾಗಿರ್ತಕ್ಕಂಥ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇರಬಾರ್ದು. ಆಗ ಮಾತ್ರವೇ 80GG ಅವನು ರೆಂಟ್ ಪೇ ಅನ್ನೋ ಅಮೌಂಟನ್ನು ಡಿಡಕ್ಷನ್ ಆಗಿ ತಗೊಳ್ಬೋದು. ಸೊ ಇದು 80GG ಬಗ್ಗೆ.